ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ಚಿಕ್ಕ ಬೂದಿಯಾಳ ಅನ್ನೋ ಊರಲ್ಲಿದ್ದೀವಿ, ಹಂಸಬಾವಿ ಹತ್ರ. ಇಲ್ಲಿ ಕಿರಾನ ಪ್ರಾಡಕ್ಟನ್ನು ನಮ್ಮದು ಶುಂಠಿ ಬೆಳೆಗೆ ಐದು ತಿಂಗಳ ಶುಂಠಿ ಬೆಳೆಗೆ ಕಿರಾನ ಪ್ರಾಡಕ್ಟನ್ನು ಮೊದಲಿನಿಂದನೂ ಬಳಸ್ತಾ ಇದ್ದಾರೆ. ಇವರು ತಮ್ಮ ಶುಂಠಿ ಬೆಳೆಯಲ್ಲಿ ಆದಂಥ ಬದಲಾವಣೆಗಳು, ಕಿರಾನ ಬಳಸಿದ ಮೇಲೆ ಇವ್ರಿಗೆ ಏನು ಅನಿಸಿತು ಅದನ್ನು ಇವ್ರ ಬಾಯಿ ಮುಖಾಂತರ ನಾವು ಇವಾಗ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಇದು ಯಾವ ಊರು? ಸರ್ ನಮ್ಮದು ಚಿಕ್ಕ ಬೂದಿಯಾಳ. ನಮ್ಮ ಹೆಸರು ಬಸನಗೌಡ ಪೇಟೆ ಅಂತಂದೇಳಿ. ನಮ್ಮೂರಲ್ಲಿ ನಾವು ಇದೇ ಫಸ್ಟ್ ಶುಂಠಿ ಮಾಡ್ತಾ ಇರೋದು. ಶಶಿಕುಮಾರ್ ದೊಡ್ಡಮನೆಯವರೆಲ್ಲ ಚೇತನ್ ಸರ್ ಮತ್ತು ಸತ್ಯ ಸರ್ ಅನ್ನೋರು ಕೆಲವೊಮ್ಮೆ ಇವರು ಪರಿಚಯ ಆದರು. ಅವ್ರು ಪರಿಚಯ ಆದ ನಂತರ ನಾವು ಸ್ಟಾರ್ಟಿಂಗಿಂದ ಅವ್ರು ಕೊಟ್ಟಂಥ ಪ್ರಾಡಕ್ಟ್ಗಳನ್ನ ರೆಪಿಡಾನು, ಒನಿಟಾನು ಮತ್ತು ಬಾಸು ಈ ಥರ ಪೇ ಮಾಡಿದ್ವಿ. ಒಳ್ಳೆ ಸ್ಟೋರಿನ ಚೆನ್ನಾಗಿ ಬಂತು. ಯಾಕಂದ್ರೆ ಚೇತನ್ ಸರ್ ಇತ್ತೀಚೆಗೆ ಅವರು ಬರೋದು ಬಿಟ್ಟರು. ನಂತರ ನಮಗೆ ಫೇಸ್ಬುಕ್ಕಲ್ಲಿ ಬಸವರಾಜ್ ಸರ್ ಮತ್ತು ಶಿವಕುಮಾರ್ ಸರ್ ಅನ್ನೋರು ನಂಬರ್ ಕಾಂಟ್ಯಾಕ್ಟ್ ಆಯಿತು. ಕೆಲವು ಕಂಪ್ನಿ ಆಗಿರೋದ್ರಿಂದ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಅವರು ಕಂಟಿನ್ಯೂ ಸ್ಪೇಕ್ ಇದು ಮಾಡ್ತಾಯಿದ್ರು. ಮಾಡಿದ್ರಿಂದ ಅವ್ರು ಹೇಳಿದಂಗೆ ನಾವು ಮಾರ್ಗದರ್ಶನ ಅವರ ಮಾರ್ಗದರ್ಶನ ಎಲ್ಲ ಮಾಡಿದ್ರಿಂದ ಶುಂಠಿ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಮಾಡಿದ್ರು. ಈಗ ನಮ್ಮದು ಮಾರ್ಚ್ 30ಕ್ಕೆ ನಾಟಿ ಮಾಡಿತ್ತು. ಇಲ್ಲಿಗೆ ಕಂಪ್ಲೀಟಾಗಿ ಐದು ದಿನ ಕಂಪ್ಲೀಟ್ ಆಯಿತು. ಈ ಥರ ನಮ್ಮ ಶುಂಠಿ ಬೆಳೆದಿದೆ. ಅದರಿಂದ ನಮ್ಮ ಶುಂಠಿ ಯಾವುದೇ ರೋಗಗಳೆಲ್ಲ ಕಡಿಮೆ ಆಗಿದೆ. ಈಗ ನೀವು ಎಷ್ಟು ಸಲ ಗೊಬ್ಬರ ಬಳಸಿದ್ರು? ಗೊಬ್ಬರಗಳು ಪ್ರಕಾರ ನಾವು 09/24/24 ಎಷ್ಟು ದಿನದ ಅಂತರದಲ್ಲಿ ಗೊಬ್ಬರ ಅವನ್ನ ಒಂದು ತಿಂಗಳ ಅಂತರದಲ್ಲಿ ಎರಡು ಸಲ ಬಳಸಿದೆ. ಮತ್ತೆ ಈಗ ನಾರ್ಮಲ್ ಡ್ರೆಂಚಿಂಗ್ ಒಳಗೆ ಡ್ರೆಂಚಿಂಗ್ ಮಾಡಿದೆ. ಏನೇನು ಡ್ರೆಂಚಿಂಗ್ ಮಾಡ್ಕೊಂಡ್ರಿ? ಅವತ್ತು ಕಂಟಿನ್ಯೂ ಒನಿಟಾನು ಮತ್ತು ರೆಪಿಡಾನು ಕಂಟಿನ್ಯೂ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ಸ್ಪ್ರೇದೊಳಗೆ ಸರ್ ಸ್ಪ್ರೇದೊಳಗೆ ಒನಿಟಾನ್ ಇರ್ಬೋದು, ಅರ್ಬಾಸು, ರೆಪಿಡಾನ್, ಆಮೇಲೆ ಜಿಂಕ್ ಡೇಟಾ, ಈಗ ಮರಿಗಳು ನಿಮಗೆ ತೃಪ್ತಿ ಅನಿಸಿದೆ ಸರ್? ಎಷ್ಟು ಬಂದಿದೆ? ತುಂಬಾ ತೃಪ್ತಿ ಅನಿಸಿದೆ ಸರ್. ನಿಮ್ಮ ಊರಲ್ಲಿ ನಿಮ್ ಸುತ್ತಮುತ್ತ ಈ ರೀತಿ ಶುಂಠಿ ಯಾರ್ದ ಇಲ್ಲ ಅಂತ ನನಗೆ ಅನಿಸ್ತದೆ. ಇಲ್ಲ ಸರ್, ಇದೆ ಇದ್ರ ನಮ್ದು ತುಂಬಾ ಚೆನ್ನಾಗಿದೆ. ಒಟ್ಟು ಕ್ರಯಾನ್ ಪ್ರಾಡಕ್ಟ್ ಮಾಡಿದ ಇಬ್ರು ಮೂರು ರೈತರು ಹಿಂಗೆ ಅದಾವೆ. ಮರಿಕೊಂಡ್ರೆ ಸರಾಸರಿ ಒಂದೊಂದು ಗಿಡದಲ್ಲಿ 30-40 ಬರ್ತದೆ. ಮತ್ತು ಹೂಗಳು ಸರಾಸರಿ ಒಂದು 15-20 ಹೂಗಳು ಇದಾವೆ. ಈಗ ನೋಡ್ಬೋದು ಇಲ್ಲಿ 1, 2, 3, 4, 5, 6, 7, 8, 9, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130,
ಇದು ನಿಮಗೆ ಸೈಜ್ ಒಳಗಾದ್ರೂ ಹೂ ಕೌಂಟಿಂಗ್ ನಾಳೆ ಭಾಳ ಇಂಪಾರ್ಟೆಂಟ್ ಆಗೋದ್ರಿಂದ ಹೂ ಕೌಂಟಿಂಗಿಗೂ ಇವರು ಕೆಲವೊಂದು ಹೂ ಸಂಖ್ಯೆ ಜಾಸ್ತಿ ಆಗಲಿ ಅಂತೇಳಿ ಇಷ್ಟು ತಿಂಗಳು ಶುಂಠಿ ಆದರೂ ಕೂಡ ಸ್ಪ್ರೇ ಮಾಡ್ತಾ ಇದ್ದಾರೆ. ಮಿನಿಮಮ್ 15 ದಿನ ಗ್ಯಾಪ್ ಇಟ್ಟು ಪೋಲಿಟಾನು ಬಾಸು ಒಂದ್ಸಲ, ಪೋಲಿಟಾನು ಲ್ಯಾಮಿಯಾನು ಒಂದ್ಸಲ, ಆಮೇಲೆ ಲ್ಯಾಮಿಯಾನು ಬಾಸು ರೆಗ್ಯುಲರ್ ಸ್ಪ್ರೇದೊಳಗೆ ಈಗ ಮಾಡ್ತಿದ್ದಾರೆ. ಇನ್ಮೇಲೆ ಸ್ಪ್ರೇ ತಗೋತಾರೆ ಇವರು. ಶುಂಠಿನ ತೋರಿಸ್ರಿ ಎಲ್ಲ ಒಂದ್ಸಲ ಬೇಕಾದ್ರೆ ಓಡಾಡಿ ನೀವು ಹೇಗಿದೆ ಶುಂಠಿ ಅಂತ.